ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟೋ ದಿನದಿಂದ ಕೇಳ್ತಾ ಇದ್ದಂಥ ಪಂಚಮಿ ತಿಥಿ ಬಂದೇ ಬಿಡ್ತು ಸ್ನೇಹಿತರೆ. ವಾರಾಹಿ ದೇವಿಗೆ ತುಂಬ ಶಕ್ತಿಶಾಲಿಯಾದಂಥ ಒಂದು ದಿನ ಅಂತ ಹೇಳಿದ್ರೆ ಅದು ಪಂಚಮಿ ತಿಥಿ. ಯಾರಾದರೂ ನೀವು ಸಾಲಗಳು ಜಾಸ್ತಿ ಆಗಿದ್ದರೆ, ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಿವಾದಗಳಿದ್ದರೂ ಕೂಡ, ನಿಮ್ಮದೇ ಆದಂಥ ಒಂದು ಪ್ರಾಪರ್ಟಿ ಇದ್ದು ಅದೇನಾದರೂ ಕೇಸು ಕಚೇರಿಗಳು ಅಂತ ನಡೀತಾ ಇದ್ದರೆ, ಅಥವಾ ನಿಮ್ಮ ಅಣ್ಣ ತಮ್ಮಂದರೆ ಅದರಲ್ಲಿ ಏನಾದರೂ ಕಿರಿಕ್ ಮಾಡ್ತಾ ಇದ್ದರೆ, ಯಾವ ಸಮಸ್ಯೆ ಆಗಿರಬಹುದು ಅದನ್ನು ನೀವು ಪಂಚಮಿ ತಿಥಿಯ ದಿನ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳೋದ್ರಿಂದ ಆ ತಾಯಿ ನಿಂತ ಜಾಗದಲ್ಲೇ ನಮಗೆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು, ಆ ದಾರಿಯನ್ನು ಆ ತಾಯಿಯೇ ನೋಡಿಸ್ತಾಳೆ ಸ್ನೇಹಿತರೆ. ಅಷ್ಟು ಶಕ್ತಿದಾಯಕವಾಗಿ ಇರುತ್ತೆ. ಇಷ್ಟೋ ಜನಕ್ಕೆ ಪಂಚಮಿ ತಿಥಿಯ ಬಗ್ಗೆ ಗೊತ್ತಿರಲಿಲ್ಲ. ಅದು ವಾರಾಹಿ ದೇವಿಗೆ ನಾವು ಆ ದಿನ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡ್ತೀವಿ ನಾನಾ ಥರದಲ್ಲಿ, ಅದು ಯಾರಿಗೂ ಅಷ್ಟೊಂದು ಗೊತ್ತಿರಲಿಲ್ಲ ಸ್ನೇಹಿತರೆ. ಆದರೆ ಅದರ ಬಗ್ಗೆ ತಿಳ್ಕೊಂಡು ಒಬ್ಬೊಬ್ಬರೇ ಅದನ್ನು ಮಾಡಿ ಅದರ ಅನುಭವವನ್ನು ಒಬ್ಬೊಬ್ಬರೇ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸಂಕಲ್ಪ ಮಾಡಿಕೊಂಡು ನಾವು ಪಂಚಮಿ ಪೂಜೆ ಮಾಡಿದ ಮೇಲೆ ನಮ್ಮ ಕೋರಿಕೆಗಳು ನೆರವೇರ್ತಾ ಇದೆ ಅಕ್ಕ ಅಂತಂದ್ಬಿಟ್ಟು ತುಂಬ ಸಂತೋಷ ಆಗುತ್ತೆ. ನೀವು ಕೂಡ ಈ ಪಂಚಮಿ ಪೂಜೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ವಾರಾಹಿ ದೇವಿ ಬಂದು ಸಪ್ತ ಅಷ್ಟಮಾತೃಕೆಯರಲ್ಲಿ ಐದನೆಯ ಸ್ಥಾನ ಇರೋದರಿಂದ ಆ ತಾಯಿಯನ್ನು ಪಂಚಮಿ ಅಂತ ಕೂಡ ನಾವು ಕರೀತೀವಿ ಮತ್ತೊಂದು ಹೆಸರಲ್ಲಿ. ಅದಕ್ಕೋಸ್ಕರ ಈ ದಿನ, ಯಾಕಂದರೆ ರಾತ್ರಿ ದೇವತೆ ಆ ತಾಯಿ ಬಂದು ಹಾಗೆ ನಾವು ಗುಪ್ತವಾಗೂ ಕೂಡ ಆ ತಾಯಿಯನ್ನು ಆರಾಧನೆ ಮಾಡ್ತಾರೆ, ತಂತ್ರಗಳನ್ನು ಮಾಡ್ಕೊಳ್ತಾರೆ. ಅಂದರೆ ರಾತ್ರಿ ಸಮಯಗಳಲ್ಲಿ ಯಾರಿಗೆ ಎಷ್ಟು ಸಮಸ್ಯೆಗಳು ಅನ್ನೋದು ಜಾಸ್ತಿ ಆಗ್ತಾ ಇದೆ ಅನ್ನುವಾಗ ಆ ತಾಯಿಯನ್ನು ನೀವು ಫೋಟೋ ಇರಲೇಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಸುಮಾರು ಜನಕ್ಕೆ ವಾರಾಹಿ ದೇವಿಯ ಫೋಟೋ ಅಥವಾ ವಿಗ್ರಹ ಇಟ್ಕೊಳ್ಳೋದಕ್ಕೆ ಭಯ ಪಡ್ತಾರೆ. ಎಲ್ಲ ಥರನೇ ದೇವರುಗಳು ಒಂದೇ ಸ್ನೇಹಿತರೆ, ಆದರೆ ಉಗ್ರ ರೂಪದಲ್ಲಿ ಇರುವಂಥ ಫೋಟೋನ ಬಿಟ್ಟು ನೀವು ಶಾಂತವಾಗಿರುವಂಥ ಫೋಟೋಗಳನ್ನ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಎಷ್ಟೊಂದು ಬದಲಾವಣೆ ಆಗುತ್ತೆ ಅಂತ ನೀವೇ ಕಣ್ಣಾರ ನೋಡ್ತೀರಾ. ಅದಕ್ಕೂ ಮುಂಚೆ ಶಿಲ್ಪ ಅಂತಂದ್ಬಿಟ್ಟು ಅಮ್ಮ ವಾರಾಹಿ ಅಂತ ನಮಸ್ಕಾರ ಮಾಡಿಬಿಟ್ಟು, ಮೇಡಮ್ ನೀವು ಹೇಳಿರುವ ಕೆಲವೊಂದು ಮಂತ್ರಗಳನ್ನು ನಾನು ಡೈಲಿ ಹೇಳ್ಕೊಳ್ತಾ ಬಂದಿದ್ದೀನಿ, ನನಗೆ ತುಂಬ ತುಂಬ ಒಳ್ಳೆಯದಾಗಿದೆ, ವಾರಾಹಿ ಅಮ್ಮನವರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ಸ್ನೇಹಿತರೆ. ವಾರಾಹಿ ದೇವಿ ಬಗ್ಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ದಿನದಲ್ಲಿ ಆಗೋದಿಲ್ಲ. ನಮಗೆ ಎಷ್ಟೇ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಆಗಿರಬಹುದು, ಹಣಕಾಸಿನ ಸಮಸ್ಯೆ ಆಗಿರಬಹುದು, ಸಂಬಂಧಗಳಲ್ಲಿ ಅಥವಾ ಜಮೀನಲ್ಲಿ ಒಡವೆಗಳಲ್ಲಿ ಯಾವ ಸಮಸ್ಯೆ ಆದ್ರೂ ಆ ಸಮಸ್ಯೆಗೆ ಅನ್ನೋದು ಒಂದು ದಾರಿಯನ್ನು ಆ ತಾಯಿ ತೋರಿಸ್ತಾಳೆ. ಅದಕ್ಕೋಸ್ಕರ ನಿನ್ನೆ ಸಂಜೆ ನಮಗೆ ಪಂಚಮಿ ತಿಥಿ ಪ್ರಾರಂಭ ಆಗಿರೋದು. ಆ ಪಂಚಮಿ ತಿಥಿ ಈ ಹೊತ್ತು ಸಂಜೆವರೆಗೂ ಕೂಡ ಇರೋದ್ರಿಂದ ನೀವು ರಾತ್ರಿ ಕೂಡ ಮಾಡ್ಕೊಳ್ಬಹುದು, ತೊಂದರೆ ಏನೂ ಇಲ್ಲ. ಯಾಕಂದರೆ ಆ ತಾಯಿ ಬಂದು ರಾತ್ರಿ ದೇವತೆ, ನೀವು ಸಾಧ್ಯವಾದರೆ ಸುಮಾರು ಜನ ಬೆಳಗ್ಗೆನೂ ಮಾಡ್ಕೊಳ್ತೀವಿ ಮಧ್ಯಾಹ್ನನೂ ಮಾಡ್ಕೊಳ್ತೀವಿ ಅಕ್ಕ ಅಂತ ಹೇಳ್ತಾ ಇರ್ತಾರೆ. ಆದರೆ ತಿಥಿ ಇರೋದ್ರಿಂದ ನೀವು ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಬಹುದು, ಅದಕ್ಕೇನು ಕಷ್ಟ ಅಂತ ಇರೋದಿಲ್ಲ. ಆದರೆ ರಾತ್ರಿ ಮಾಡ್ಕೊಳ್ಳೋದು ಯಾಕೆ ಅಷ್ಟೊಂದು ವಿಶೇಷವಾಗಿರುತ್ತೆ ಅಂದರೆ, ಆ ತಾಯಿಯನ್ನು ರಾತ್ರಿ ದೇವತೆ ಅಂತ ಕರಿತೀವಲ್ವಾ, ದೇವಸ್ಥಾನಗಳಲ್ಲೆಲ್ಲ ವಿಶೇಷವಾಗಿ ರಾತ್ರಿನೇ ಪೂಜೆ ಮಾಡ್ಕೊಳ್ತಾರೆ. ಫೋಟೋ ವಿಗ್ರಹ ಇಲ್ಲ ಅಂದ್ರೂ ನೀವು ತಪ್ಪದೇ ಈ ಒಂದು ವಿಧಾನದಲ್ಲೇ ಫಾಲೋ ಮಾಡಿ. ಯಾಕಂದರೆ ಆ ತಾಯಿಗೆ ತುಂಬ ಇಷ್ಟವಾದ ಒಂದು ಅರಿಶಿಣ ಕೂಡ ಪೇಸ್ಟ್ ಮಾಡಿಕೊಂಡು, ನೀವು ಅರಿಶಿಣಕ್ಕೆ ನೀವೇನಾದರೂ ನಿಮ್ಮ ಮನೆಯಲ್ಲಿ ಪಚ್ಚ ಕರ್ಪೂರ ಇದೆ, ರೋಸ್ ವಾಟರ್ ಇದೆ ಅಂದರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬಹುದು. ಅದು ಯಾವುದು ಇಲ್ಲ ಅಂದರೆ ನೀವು ಹಾಲಲ್ಲಾದ್ರೂ ಒಂದು ಸ್ವಲ್ಪ ಇದನ್ನು ಪೇಸ್ಟ್ ಮಾಡಿಬಿಟ್ಟು ಇಟ್ಕೊಳ್ಬಹುದು. 5 ರೂಪಾಯಿ ಕಾಯಿನ್ ಅನ್ನೋದು ಬಹಳ ಶಕ್ತಿಶಾಲಿಯಾದಂಥದ್ದು ಸ್ನೇಹಿತರೆ. ಪರಿಹಾರಗಳಿಗೆ ನೀವು ಈ 5 ರೂಪಾಯಿ ಕಾಯಿನನ್ನು 5 ತಗೊಳ್ಳಿ. ಯಾಕಂದರೆ ಪಂಚಮಿ ಅಂದರೆ ಪಂಚ ಅಂದರೆ 5 ಅನ್ನುವ ಸಂಖ್ಯೆಯಲ್ಲಿ ಮಾಡಿಕೊಂಡ್ರೆ ನಿಮಗೆ 5 ಕೋರಿಕೆಗಳು ಅನ್ನೋದು ನೆರವೇರುತ್ತೆ. ಬಹಳ ಮುಖ್ಯವಾಗಿರುವಂಥ 5 ಕೋರಿಕೆಗಳು ಅಥವಾ 5 ಸಮಸ್ಯೆಗಳನ್ನು ನೀವು ಹೇಳ್ಕೊಳ್ತಾ ಮನಸ್ಸಲ್ಲಿ ಆ ತಾಯಿ ಫೋಟೋ ವಿಗ್ರಹ ಏನಾದರೂ ಇದ್ದರೆ ಅಲಂಕಾರ ಮಾಡಿಕೊಳ್ಳಿ. ಅಂದರೆ ಗಂಧ, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಕೆಂಪು ಹೂಗಳು ಅಂದರೆ ದಾಸವಾಳದ ಹೂಗಳು ಅಂದರೆ ಆ ತಾಯಿಗೆ ತುಂಬ ಪ್ರೀತಿ ಸ್ನೇಹಿತರೆ. ದಾಸವಾಳದ ಹೂಗಳನ್ನು ನೀವು ಇಟ್ಟೇ ಪೂಜೆ ಮಾಡಬಹುದು. ಹೂವು ಅದು ದಾಸವಾಳ ಸಿಗಲಿಲ್ಲ ಅಂದ್ರೂ ತೊಂದರೆ ಏನೂ ಇಲ್ಲ, ಯಾವ ಹೂವು ಸಿಗುತ್ತೋ ಅದನ್ನು ಇಟ್ಕೊಳ್ಬಹುದು. ಹಾಗೆ ನೀವು ಆ ತಾಯಿಗೆ ತುಂಬ ಇಷ್ಟವಾಗಿ
ಒಂದು ಸೇವನೆ ಮಾಡೋದು ಅಂದರೆ ಪಾನಕ, ಬೆಲ್ಲದ ಪಾನಕ ಒಂದು ಲೋಟ ಮಾಡಿ ಇಡೀ. ಭೂಮಿಯ ಒಳಗೆ ಬೆಳೆಯುವ ಹಣ್ಣು ತರಕಾರಿ ಅಂದರೆ ತುಂಬ ಪ್ರೀತಿಯ ತಾಯಿಗೆ ಅಂತ ಸುಮಾರು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೆ. ಯಾವುದಾದ್ರೂ ಪರವಾಗಿಲ್ಲ, ಒಂದಾದ್ರೂ ನೀವು ಇಡಬಹುದು. ಯಾವುದು ಇಡೋದಕ್ಕಾಗಲಿಲ್ಲ ಅಂದ್ರೂ ನೀವು 5 ರೂಪಾಯಿ ಕಾಯಿನನ್ನು 5 ತಗೊಳ್ಬೇಕಾಗುತ್ತೆ. 5 ತಗೊಂಡು ನೀವು ನೋಡಿ, ಅರಿಶಿನವನ್ನು ಪೇಸ್ಟ್ ಮಾಡಿರ್ತೀರಲ್ವ, ಪೇಸ್ಟ್ ಮಾಡಿರುವಂಥ ಒಂದು ಬೌಲಲ್ಲಿ ಈ ಕಾಯಿನ್ಸನ್ನು ನೀವು ಯಾವುದರಲ್ಲಿ ಪೇಸ್ಟ್ ಮಾಡಿರ್ತೀರೋ ಅದರಲ್ಲೇ ಒಂದೊಂದು ಕಾಯಿನ್ ಹಾಕಬೇಕಾದ್ರೂ ಒಂದೊಂದು ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಆ ರಾತ್ರಿ ಪೂರ ಅದರಲ್ಲೇ ಇರಬೇಕು, ಅರಿಶಿಣದ ಪೇಸ್ಟಲ್ಲೇ ಇರಬೇಕು. ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ವಿಡಿಯೋವನ್ನು ವೀಕ್ಷಿಸಿ ಸ್ನೇಹಿತರೆ ಕೇಳ್ಕೊಳ್ಳಿ, ಅದರಲ್ಲೇ ಎಲ್ಲ ಕ್ಲೀನಾಗಿ ತಿಳಿಸಿರ್ತೀನಿ. ಆ ಪೇಸ್ಟು ಮೆತ್ಕೊಂಡಿದ್ರೂ ತೊಂದರೆ ಇಲ್ಲ, ಯಾಕಂದರೆ ಅರಿಶಿಣ ಅದರಲ್ಲೇ ಅದು ಅಪ್ಲೈ ಆಗಿದ್ರೂ ಏನು ಸಮಸ್ಯೆ ಆಗೋದಿಲ್ಲ. ರಾತ್ರಿ ಪೂರ ಹಂಗೆ ಇರಲಿ, ಆಮೇಲೆ ನೀವು ಅದನ್ನು ಮಾರನೇ ದಿನ ತೆಗೆದುಬಿಟ್ಟು ಒಂದು ಟಿಶ್ಯೂನಲ್ಲಿ ಒರೆಸ್ಬಿಟ್ಟು ಎಲ್ಲಾದರೂ ನೀವು ದೇವಸ್ಥಾನಗಳಿಗೆ, ಅಮ್ಮನವರ ದೇವಸ್ಥಾನ ಇದೇ ಇರಬೇಕು ಅಂತ ಏನೂ ಇಲ್ಲ, ವಾರಾಹಿ ಅಮ್ಮನ ದೇವಸ್ಥಾನಕ್ಕೇನಾದರೂ ಹೋದರೂ ಕೂಡ ನೀವು ಉಂಡಿಯಲ್ಲಿ ಹಾಕಬಹುದು, ಅಥವಾ ಎಲ್ಲಾದ್ರೂ ಅಮ್ಮನವರ ದೇವಸ್ಥಾನಕ್ಕೂ ಕೂಡ ಹಾಕಬಹುದು. ನೀವು ಎಲ್ಲೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಯಾರು ಅಂದರೆ ದೇವಸ್ಥಾನದ ಉಂಡಿಗೆ ನಾವು ಸಲ್ಲಿಸೋದಕ್ಕಾಗಲಿಲ್ಲ ಅಂದರೆ ತುಂಬ ವಿಶೇಷವಾಗಿ ನಿರ್ಗತಿಕರಿಗೆ ಅದನ್ನು ಕೊಡಿ ಸ್ನೇಹಿತರೆ. ಯಾರು ನಮಗಿಂತ ಅಂದರೆ ಅವ್ರಿಗೆ ಪಾಪ ಸಹಾಯ ಅನ್ನೋದು ನೋಡ್ತಾ ಇರ್ತಾರೆ ಅಂಥವ್ರಿಗೆ ಏನಾದರೂ ಅದ್ರ ಜೊತೆ ಇನ್ನಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಿಮ್ಮ ಶಕ್ತಿಯ ಅನುಸಾರ ಸೇರಿಸ್ಬಿಟ್ಟು ಅದನ್ನು ಯಾವ ದಿನನಾದರೂ ಕೊಡಬಹುದು, ನಾಳೆನೇ ಕೊಡಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ದಿನ ಇಟ್ಕೊಂಡು ನೀವು ನಿಮಗೆ ಯಾರಾದರೂ ಹತ್ತಿರದಲ್ಲೇ ಸಿಗ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೊಡಬಹುದು, ಅಥವಾ ನಮ್ಮ ಮನೆಗಳ ಹತ್ತಿರ ಹಸುವನ್ನು ಕರ್ಕೊಂಡು ಬರ್ತಾರೆ ನೋಡಿ, ಅವ್ರಿಗೂ ಕೂಡ ಅದರ ಜೊತೆ ನೀವು ಸ್ವಲ್ಪ ಅಕ್ಕಿ ಬೆಲ್ಲ ಎಲ್ಲವನ್ನು ಸೇರಿಸಿ ಈ ಕಾಸು ಜೊತೆ ಕೊಡಬಹುದು. ಅದೆಲ್ಲ ನಿಮ್ಮ ಇಷ್ಟಾನುಸಾರ ಸ್ನೇಹಿತರೆ. ಉಂಡಿಯಲ್ಲೇ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಕೊಡೋದಾದರೆ ಕೊಡಿ. ಯಾಕಂದರೆ ಈ ಥರ ಕೊಡೋದು ಕೂಡ ನಾವು ದೇವ್ರಿಗೆ ಸೇರಿಸಿದಷ್ಟೇ ಶ್ರೇಷ್ಠವಾಗಿರುತ್ತೆ. ಅದಕ್ಕೆ ನಿಮಗೆ ನಿಮ್ಮ ಕೋರಿಕೆಗಳು ಬೇಗ ನೆರವೇರುತ್ತೆ, ಕಷ್ಟಗಳು ದುಪ್ಪಟ್ಟು ಆಗೋದಕ್ಕೆ ಆ ತಾಯಿ ಬಿಡೋದಿಲ್ಲ. ಏಕೆಂದರೆ ಅಲ್ಲೇ ಆ ಕಷ್ಟಗಳನ್ನು ತಾಯಿ ಧ್ವಂಸ ಮಾಡ್ತಾಳೆ. ಅಷ್ಟು ಶಕ್ತಿಶಾಲಿಯಾದ ಈ ದಿನ ಯಾರು ಈ ಸಂಕಲ್ಪಗಳನ್ನು ಮಾಡಿಕೊಂಡು ಈ ರೀತಿಯ ಪೂಜೆಗಳನ್ನು ತಾಯಿಗೆ ಸಲ್ಲಿಸ್ತಾರೋ ಆ ತಾಯಿ ಸದಾಕಾಲ ಅವ್ರಿಗೆ ಶ್ರೀರಕ್ಷೆಯಾಗಿ ನಿಲ್ತಾಳೆ ಸ್ನೇಹಿತರೆ. ಏಕೆಂದರೆ ವಾರಾಹಿ ದೇವಿಗೆ ಏನು ರಾತ್ರಿಗಳಲ್ಲಿ ನಾವು ಎಷ್ಟೇ ಸರಳವಾಗಿ ಮನಸ್ಸಿಟ್ಟು ನಂಬಿಕೆಯಿಂದ ಮಾಡಿಕೊಂಡ ಪರಿಹಾರಗಳು ಮಾತ್ರ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ. ಇದನ್ನು ಪಂಚಮಿ ತಿಂಗಳ 2 ಬಾರಿ ಬರೋದರಿಂದ ನೀವು 3 ಸರಿ 5 ಅಥವಾ 9 ಪಂಚಮಿ ಮಾಡ್ತೀನಿ ಎಂದು ಸಂಕಲ್ಪ ಮಾಡಿಕೊಂಡು ಮಾಡ್ಕೊಳ್ಳಿ, ಬೇಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಸ್ನೇಹಿತರೆ. ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.